ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಚಿತ್ರದ ಹೆಸರು ಅಂದರೆ ನಿಮಗೆ ಸ್ವರಾಕ್ಷರಗಳ ಬಗ್ಗೆ, ನಿಮ್ಮ ಸುಲಲಿತ ಪುಸ್ತಕದಲ್ಲಿ ಏನಾಯಿತು ಸ್ವರಾಕ್ಷರಗಳ ಬಗ್ಗೆ ಟ್ರೇಸಿಂಗ್ ಆದಾಗ, ಅಂದರೆ ಎಲ್ಲವನ್ನು ನೀವು ತೀಡಿ ಕೆಳಗಡೆ ಅಕ್ಷರಗಳನ್ನು ಬರೆದ ಮೇಲೆ ನಾನೇನು ಕೊಡ್ತೀನಿ ನಿಮಗೆ, ಸ್ವರಾಕ್ಷರದಿಂದ ಬರುವಂಥ ಚಿತ್ರದ ಮೊದಲ ಅಕ್ಷರ ಬರೀರಿ ಅಂತ ಹೇಳ್ತೀನಿ. ಅಂದರೆ ಇಲ್ಲಿ ಏನು ಮಾಡಬೇಕು, ನೀವು ಮೊದಲ ಅಕ್ಷರ ಮಾತ್ರ ಬರಿಬೇಕು ಚಿತ್ರದ ಮೊದಲ ಅಕ್ಷರ. ಅಂದರೆ ನಾನೇನು ಮಾಡಿರ್ತೀನಿ, ಇಲ್ಲಿ ಈ ಥರ ನಿಮಗೆ ಕೊಟ್ಟಾಗ ನೀವೇನು ಬರಿಬೇಕು, ಇದು ಪೂರ್ತಿ ಆಲ ಅಂತ ಬರೀಬಾರ್ದು, ಬರೀ ಮೊದಲ ಅಕ್ಷರ ಅಂದರೆ ಮೊದಲನೇ ಅಕ್ಷರ ಮಾತ್ರ ಬರಿಬೇಕು. ಆ ಅಂತ ಬರೆದ್ರೆ ಆಯಿತು. ಈ ಥರ ಇಲಿ ಕೊಟ್ಟಾಗ ನೀವೇನು ಮಾಡಬೇಕು, ಈ ಅಂತ ಒಂದೇ ಅಕ್ಷರ ಬರಿಬೇಕು, ಎರಡು ಬರಿಬಾರ್ದು. ಆಮೇಲೆ ಸೆಕೆಂಡ್ ಸೆಮ್ಮಿಗೆ ಏನು ಮಾಡಬೇಕು, ನೀವು ಎರಡೂ ಅಕ್ಷರಗಳನ್ನು ಬರಿಬೇಕು ಪದಗಳನ್ನು. ಇವಾಗ ಮೊದಲನೇ ಸೆಮ್ಮಿನಲ್ಲಿ ಏನಾಗುತ್ತೆ ನಿಮಗೆ, ಅಂದರೆ ವ್ಯಂಜನಾಕ್ಷರಗಳ ಅಭ್ಯಾಸ ಆದಮೇಲೆ ನಾನೇನು ಹೇಳ್ತೀನಿ ನಿಮಗೆ, ಚಿತ್ರದ ಪೂರ್ಣ ಅಕ್ಷರ ಅಂದರೆ ನಿಮಗಿನ್ನೂ ದ ಬಗ್ಗೆ, ನ ಬಗ್ಗೆ, ಡ ಬಗ್ಗೆ ಅಭ್ಯಾಸ ಇಲ್ಲಲ್ಲ, ಅದಕ್ಕೆ ನೀವೇನು ಮಾಡಬೇಕು, ಸ್ವರಾಕ್ಷರಗಳಿಂದ ಬರುವಂತಹ ಚಿತ್ರಗಳನ್ನು ನೋಡಬೇಕು. ಮೊದಲ ಅಕ್ಷರ ಅಂದರೆ ಅದರ ಅ, ಅರ ಅ ಬರೆದ್ರೆ ಸಾಕು. ಆ ಆಲ ಆ ಒಂದೇ ಬರೀಬೇಕು. ಇ ಇನ ಆಲ ಅಂದರೆ ಆಲದ ಮರ, ಇನ ಅಂದ್ರೇನು ಸೂರ್ಯ, ಅ ಅರ ಅಂದ್ರೇನು ಕಾರ್ಪೆಂಟರು, ಇದನ್ನ ಏನು ಮಾಡ್ತಾರೆ ಯೂಸ್ ಮಾಡ್ತಾನೆ ಕಟ್ಟಿಗೆ ಕಟ್ ಮಾಡೋದಕ್ಕೆ. ಇಲ್ಲಿ ಅ ಬರಿಬೇಕು, ಇದಕ್ಕೇನು ಬರಿಬೇಕು ಆ ಬರಿಬೇಕು, ಇದಕ್ಕೇನು ಬರಿಬೇಕು ಬರೀ ಇನ ಈ ಒಂದು ಬರೆದ್ರೆ ಸಾಕು. ಇಲ್ಲಿ ಈ ಇವೆರಡು ಒಂದೇ, ಇನ ಇಲ್ಲಿ ಯಾವುದಾದ್ರೂ ಬರಿಬೋದು. ಅಂದರೆ ಚಿತ್ರ ನೋಡಿ ಏನು ಬರಿಬೇಕು, ಈ ಚಿತ್ರ ಇದ್ದರೆ ಇನ ಬರಿಬೇಕು, ಈ ಚಿತ್ರ ಇದ್ದರೆ ಏನು ಬರಿಬೇಕು ಇದನ್ನು ಬರಿಬೇಕು. ಈ ಚಲ ಅಂದರೆ ಓದು ದ ಏರಿಳಿತ, ಧ್ವನಿಯ ಉಚ್ಚಾರಣೆಯೇ ಏರಿಳಿತ ತಿಳ್ಕೋಬೇಕು. ಇದಕ್ಕೇನಂತ ಹೇಳಿದೆ, ಈ ಅಂದೆ, ಈ ಅಕ್ಷರ ಓದಬೇಕಾದ್ರೆ ನಾ ಏನಂದೆ, ಈ ಅಂದೆ ಅಂದರೆ ಜೋರಾಗಿ. ಅಲ್ಪ ಈಗ ಸ್ವರಗಳನ್ನು ಹೇಳಬೇಕಾದ್ರೆ ಹ್ರಸ್ವಸ್ವರ ಮತ್ತು ದೀರ್ಘಸ್ವರ ಅಂತ ಹೇಳ್ತೀವಲ್ಲ, ಅ ನಿಧಾನಕ್ಕೆ ಆ ಅಂತೀವಲ್ಲ ಅದೇ ರೀತಿ. ಇಲ್ಲೇನು ಮಾಡಬೇಕು, ಈ ಅಂದರೆ ಈ ಚಲ, ಉರಗ ಉರಗ ಅಂದರೆ ಹಾವು, ಈ ಚಲ ಅಂದರೆ ಇದು ಒಂದು ಈಚಲ ಮರ, ಬೇರೆ ಅಂದರೆ ಆಲದ ಮರನೇ ಬೇರೆ ಈಚಲ ಮರನೇ ಬೇರೆ. ಇದೇನಿರುತ್ತೆ ತಿಕ್ಕಾಗಿರುತ್ತೆ, ಇದೇನಾಗಿರ್ತದೆ ಬಿಡಿ ಬಿಡಿ ಆಗಿರ್ತೈತಿ. ಇದಕ್ಕೆ ಈಚಲ, ಉರಗ ಹಾವು ಅಂತ ಹೇಳ್ತೀವಲ್ಲ ಅದಕ್ಕೆ ಉರಗ ಹೂ ಅಕ್ಷರ ಒಂದು ಬರೆದ್ರೆ ಸಾಕು. ಇಲ್ಲೇ ಊದು, ಊಟ ಅಂತ ಬರಿಬೋದು, ಊರು ಅಂತ ಬರಿಬೋದು, ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. ಆದರೆ ಏನು ಮಾಡಬೇಕು, ನೀವಲ್ಲೇ ಗಮನವಿಟ್ಟು ಚಿತ್ರ ನೋಡಬೇಕು, ಯಾವ ಚಿತ್ರ ಕೊಟ್ಟರೆ ಅದೇ ಅಕ್ಷರನೂ ಒಂದು ಮಾತ್ರ ಬರೆದಾಗ ಇದೇನಾಗುತ್ತೆ ಸರಿಯಾದ ಹೊಂದಾಣಿಕೆಯಾಗಿ ನಿಮಗೇನಾಗುತ್ತೆ ಅಲ್ಲಿ ಒಂದು ಮಾರ್ಕ್ಸ್ ಸಿಗ್ತದ. ಏ ಎಲೆ, ಲೀಫ್ ಇದೆಯಲ್ಲ ಏ ಎಲೆ ಅಂತ ನೋಡ್ತಿರಲ್ಲ ನೀವು, ಬೇರೆ ಬೇರೆ ಲೀಫ್ಗಳನ್ನ ಎಲೆಗಳನ್ನು ನೋಡಿರ್ತೀರಲ್ಲ, ಇಲ್ಲಿ ಏನು ಬರಿಬೇಕು, ಏ ಎಲೆ. ಇದು ಏ ಏನಿ, ಏನಿ ಅಂದರೆ ಲ್ಯಾಡರ್, ಮೆಟ್ಲು ಹತ್ತಾರಲ್ಲ ಅದಕ್ಕೆ ಏ ಏನಿ ಅಂತಾರೆ. ಏ ಅಂದರೆ ಏ ಥರನೇ ಬರೆದು ಇಲ್ಲಿ ಏನು ಮಾಡ್ಬೇಕಂದೆ ನಾನು ಬೆಂಡ್ ಮಾಡ್ಬೇಕಂದೆ ಲೆಟರು. ಐ ಐದು, ಕೌಂಟ್ ಮಾಡಿದ್ರು ಕೂಡ ಇದೇನಿರುತ್ತೆ ಐದು ಇರ್ತಾವೆ, ಒಂದು ಎರಡು ಮೂರು ನಾಲ್ಕು ಐದು ಅಂತ. ಇದು ಫೈವ್ ಅಂತ ನಾವು ಐಡೆಂಟಿಫಿಕೇಶನ್ ತೋರಿಸ್ತೀವಲ್ಲ, ಇದು ಐ ಐದು. ವ ಒಂದು, ವ ಒಂದು ಇದು ಕೂಡ ಐದು, ಲೆಟ್ರ್ ಕೊಟ್ಟರೆ ಚಿತ್ರ ಕೊಟ್ಟಾಗ ಕೂಡ ಐದು, ಈ ಥರ ನಂಬರ್ ಕೊಟ್ಟರು ಕೂಡ ಏನು ಬರಿಬೇಕು ನೀವು ಇದನ್ನು ಐ ಐದು ಅಂತ ಬರಿಬೇಕು. ರು ಋಷಿ, ರು ಋಷಿ. ಓ ಓದು, ಓ ಒಂದು ಬರೆದ್ರೆ ಸಾಕು, ಇಲ್ಲಿ ರು ಒಂದು ಬರೆದ್ರೆ ಸಾಕು. ಇಲ್ಲೇನು ಔ ಔಷಧ, ಔ ಇದೊಂದು ಅಕ್ಷರ ಬರೀದನ್ನು ಮಾತ್ರ ಕಲಿಬೇಕು. ಏನು ಹೇಳಿದೆ ನಿಮಗೆ, ಸ್ವರಾಕ್ಷರಗಳಿಂದ ಬರುವಂಥ ಚಿತ್ರದ ಹೆಸರುಗಳು ತೋರಿಸಿದಾಗ ಮೊದಲ ಅಕ್ಷರ ಬರೆದ್ರೆ ಏನಾಗುತ್ತೆ ನಿಮಗೆ, ಒನ್ ಮಾರ್ಕ್ಸ್ ಬರುತ್ತೆ. ಅಂದರೆ ನಾವೇನು ಮಾಡ್ತೀವಿ, ಬರೀ ಈ ಚಿತ್ರ ಕೊಟ್ಬಿಡ್ತೀವಿ, ನೀವೇನು ಮಾಡಬೇಕು ಈ ಲೆಟರ್ಗಳನ್ನು ಬರಿಬೇಕು. ಊ ಉಡ, ಇದು ಏನಿದು ಒಂದು ಪ್ರಾಣಿ, ಊ ಉಡ ಊ ಅಂತ ಬರೆದ್ರೆ ಸಾಕು. ಇಲ್ಲ ಈ ಚಿತ್ರ ಕೊಟ್ಟರೆ ಊರಾಗ ಬರಿಬೋದು, ಇದನ್ನು ಕೊಟ್ಟರೆ ಏನು ಬರಿಬೋದು ನೀವು, ಉಡ ಅಂತ ಬರಿಬೋದು. ಇದರಲ್ಲಿ ಏನು ಮಾಡಿರ್ತೀನಿ, ಬರೇ ಸ್ವರಗಳಿಂದ ಬರುವಂಥ ಚಿತ್ರ, ಗಮನವಿಟ್ಟು ಕೇಳಬೇಕು ನೀವು, ಸ್ವರಗಳಿಂದ ಬರುವಂಥ ಚಿತ್ರಗಳು ಆ ಚಿತ್ರದ ಮೊದಲ ಅಕ್ಷರವನ್ನು ಬರೆದ್ರೆ ಏನಾಗುತ್ತೆ ನಿಮಗೆ, ಅಭ್ಯಾಸ ಲೆಟರ್ಗಳ ಅಭ್ಯಾಸ ಆಗ್ತವೆ. ಹಾಗೆ ಪದಗಳು ಅಂದರೆ ಸೆಕೆಂಡ್ ಸೆಮಿಸ್ಟರ್ಗೆ ಏನು ಹೇಳ್ತೀವಿ ನಾವು, ಎರಡು ಅಕ್ಷರಗಳನ್ನು ಬರಿ ಅಂತ ಹೇಳಿದಾಗ ನೀವೇನು ಮಾಡಬೇಕು, ಅವು ಬರಿಬೇಕು. ಇಲ್ಲಿ ಮಾತ್ರ ಏನು ಬರಿಬೇಕು, ಚಿತ್ರದ ಮೊದಲ ಅಕ್ಷರವನ್ನು ಬರಿಬೇಕು. ಥ್ಯಾಂಕ್ ಯು.